ಗೈಸ್, ನನ್ನ ಹತ್ರ ಒಂದ್ ಕ್ವಶನ್ ಇದೆ. ಈ ಕ್ವಶನ್ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ 7 ಮಾರ್ಕ್ಸ್ ಏಳು ಏಳು ನಿಮಿಷದಲ್ಲಿ ಬರುತ್ತೆ. ಏನ್ ಅಕೌಂಟ್ ಮಾಡ್ಬೇಕಂದ್ರೆ ಪ್ರಿಪೇರ್ ಪ್ಲಾಂಟ್ ಅಕೌಂಟ್ ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ನೋಡಿ, ಪ್ಲಾಂಟ್ ಅಕೌಂಟ್ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ಒಂದ್ ಪಾಯಿಂಟ್ ಹೇಳ್ಕೊಡ್ತೀನಿ, ಆ ಪಾಯಿಂಟ್ ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಓಕೆನಾ? ಯಾವಾಗ್ಲೂ ಪ್ಲಾಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್. ಸೊ ಯಾವಾಗ್ಲೂ ಅಸೆಟ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಅಲ್ಲಿ ಇರುತ್ತೆ. ಸೊ ದೇರ್ ಫೋರ್ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಅಲ್ಲಿ ಹಾಕೋಣ. ನಮ್ಗೆ ಡೇಟ್ ಕೊಟ್ಟಿದ್ದಾನೆ 1/1/2017 ಅಂತ ಹೇಳಿ. ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್, ಓಕೆನಾ, 31st December 2017 ಅಲ್ಲೂ ಇರುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಹಾಕೊಳ್ಳಿ. ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಹಾಕೊಳ್ಳಿ. ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ 3 lakh rupees ಆಗಿದೆಯಂತೆ. ಕ್ಲೋಸಿಂಗ್ 6 lakh rupees ತೋರಿಸ್ತಾ ಇದೆ. ನೋಡಿ, ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಓಪನ್ ಸಾರಿ 6 lakh 10,000 ತೋರಿಸ್ತಾ ಇದೆ. ಸಾರಿ, 6 lakh 10,000 rupees ಇದೆ. ಇದರಿಂದ ಏನ್ ಅರ್ಥ ಆಗುತ್ತಪ್ಪ ಅಂದ್ರೆ ಈ ವರ್ಷ ಪ್ಲಾಂಟ್ 3,10,000 rupees ಅಷ್ಟು ಜಾಸ್ತಿ ಆಗಿದೆ. ನೋಡಿ, ಪ್ಲಾಂಟ್ ಜಾಸ್ತಿ ಆಗೋದಕ್ಕೆ ಒಂದೇ ಒಂದು ರೀಸನ್ ಇರೋದು, ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿರ್ತೀವಿ. ಅಲ್ಲಿಗೆ ಈ ವರ್ಷ ನಾವು ಎಷ್ಟೋ ಒಂದಷ್ಟು ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿರ್ತೀವಿ, ಕರೆಕ್ಟಾ? ಸೊ ಪರ್ಚೇಸಸ್, ಪರ್ಚೇಸ್ ಮಾಡಿದ್ರೆ ಜರ್ನಲ್ ಎಂಟ್ರಿ ಏನು ಅಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಪ್ಲಾಂಟ್ ಅಕೌಂಟ್ ಅಂತ ಬರುತ್ತೆ. ನಾವು ಪರ್ಚೇಸಸ್ ಅಂತ ಬರೀಬಹುದು, ಓಕೆನಾ? ಆದ್ರೆ ಇಲ್ಲಿ ನಾನು ಹಿಂಗೆ ಕ್ಲೋಸ್ ಮಾಡಿದ್ರೆ 6 lakh 10 ಇದ್ ಕಡೆ ಹಾಕಿ 6 lakh 10 - 3 lakh 3 lakh 10,000 ಪರ್ಚೇಸಸ್ ಮುಗಿಯುತ್ತೆ. ಆದ್ರೆ ಇನ್ನೂ ಒಂದಷ್ಟು ಅಡ್ಜಸ್ಟ್ಮೆಂಟ್ ಇದೆ. ಏನಂತೆ, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಮೆಷಿನರಿ ಅಟ್ 15% ಅಂತ ಹೇಳ್ತಾನೆ. ನೋಡಿ, 15% ಯಾವ್ದ್ರ ಮೇಲೆ ಮಾಡಬೇಕು? ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಮಾಡ್ಬೇಕಾ, ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಲೆ ಮಾಡ್ಬೇಕಾ? ನಿಮಗ್ ಗೊತ್ತಿಲ್ಲ. ಅದಕ್ಕೆ ಆ 15% ಡಿಪ್ರಿಸಿಯೇಷನ್ ರೇಟ್ ಅನ್ನ ಸದ್ಯಕ್ಕೆ ಇಗ್ನೋರ್ ಮಾಡಿ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬೇಡಿ ಎಲ್ಲೂ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಒಂದು ಓಲ್ಡ್ ಪ್ಲಾಂಟ್ ಕಾಸ್ಟಿಂಗ್ ರುಪೀಸ್ 70,000, 70,000 rupees ಅದರದ್ದು ಬೆಲೆ, ಕಾಸ್ಟ್ 70,000 rupees ಇತ್ತಂತೆ. ಅದರದ್ದು ಇವತ್ತಿನ ಬೆಲೆ, ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೆ ಇವತ್ತಿನ ಬೆಲೆ ಎಷ್ಟಪ್ಪ ಅಂದ್ರೆ 30,000 rupees ಅಂತೆ. ನೋಡಿ, ತಗೊಂಡಾಗ 70,000 ಅದ್ರ ಬೆಲೆ, ಇವತ್ತಿನ ಬೆಲೆ 30,000, ಅದನ್ನ ಎಷ್ಟಕ್ಕೆ ಮಾರಿದೀವಂತೆ, 42,000 rupees ಮಾರಿದೀವಿ. ಇದು ಸೇಲ್ ಆಗಿರೋದು. ಸರ್, ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೆ ಏನು? ನಾವು ಮಷೀನ್ ತಗೊಂಡಾಗಿಂದ ಯೂಸ್ ಮಾಡಿ 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 ಅದರದೆಲ್ಲ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ರೆ 30,000 ಇವತ್ತಿನ ಬೆಲೆ ಇದೆಯಂತೆ. ಆ ಇವತ್ತಿನ ಬೆಲೆ ಪ್ಲಾಂಟ್ 30,000 rupees, ನಾವ್ ಎಷ್ಟಕ್ಕೆ ಮಾರಿದೀವಿ? 42,000 ಮಾರಿದೀವಿ. ಇದರಿಂದ ನಮ್ಗೆ ಲಾಭ ಬಂದಿದ್ಯಾ ನಷ್ಟ ಬಂದಿದ್ಯಾ? 12,000 rupees ಪ್ರಾಫಿಟ್ ಬಂದಿದೆ, ಹೌದಾ? ಹಾಗಾದ್ರೆ ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ, ಬೈ ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಸೇಲ್ ಮಾಡಿದೀವಿ, ಓಕೆನಾ? ಎಷ್ಟಕ್ಕೆ ಸೇಲ್ ಮಾಡಿದೀವಿ? 42,000 rupees ಸೇಲ್ ಮಾಡಿದೀವಿ. ಸೇಲ್ ಮಾಡಿರೋದ್ರಿಂದ ನಮ್ಗೆ ಪ್ರಾಫಿಟ್ ಎಷ್ಟು ಬಂದಿದ್ಯಪ್ಪ ಅಂತ ಹೇಳಿದ್ರೆ 12,000 rupees ಪ್ರಾಫಿಟ್ ಬಂದಿದೆ, ಓಕೆನಾ? ಇವೆರಡು ಪಾಯಿಂಟ್ ತೋರಿಸಿ, ಎಷ್ಟಕ್ಕೆ ಸೇಲ್ ಮಾಡಿದೀವಿ, ಅದರಿಂದ ಪ್ರಾಫಿಟ್ ಬಂದಿದ್ಯಾ? ಸಪೋಸ್ ಲಾಸ್ ಆಗಿದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಆನ್ ಸೇಲ್ ಅಂತ ಬರಿತಾ ಇದ್ವಿ, ಅಥವಾ ಪ್ರಾಫಿಟ್ ಅಥವಾ ಲಾಸ್ ಅಂತ ಬರಿತಾ ಇದ್ವಿ. ಈ ಅಡ್ಜಸ್ಟ್ಮೆಂಟ್ ಮುಗೀತು. ಅರ್ಥ ಆಯ್ತಲ್ವಾ ನಿಮ್ಗೆ? ಇದು ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದ್ದಾರೆ ಅಂದ್ರೆ, ಎ ಪ್ಲಾಂಟ್ ಕಾಸ್ಟಿಂಗ್ ರುಪೀಸ್ 15,000, ರಿಟರ್ನ್ ಡೌನ್ ವ್ಯಾಲ್ಯೂ ಹ್ಯಾಸ್ ಬೀನ್ ಡಿಸ್ಕಾರ್ಡೆಡ್ ಅಂತ ಹೇಳ್ತಾನೆ. ಯಾವ್ದೋ ಒಂದು ಮಷೀನ್, 15,000 rupees ಮಷೀನ್ ಇತ್ತು, ಅದನ್ನ ಯೂಸ್ ಮಾಡ್ತಾ ಇದ್ವಿ, ಬುಕ್ ಅಲ್ಲಿ ಅದ್ರ ಬೆಲೆ 4,500 rupees ಬುಕ್ ಅಲ್ಲಿ ಇತ್ತು. ಆದ್ರೆ ಬುಕ್ ಅಲ್ಲಿ ಮಾತ್ರ ಇದೆ, ಆದ್ರೆ ಆ ಮಷೀನ್ ಯೂಸ್ ಮಾಡೋದಕ್ಕೆ ಯೋಗ್ಯವಾಗಿ ಇಲ್ಲ. ಅದಕ್ಕೆ ಏನ್ ಮಾಡಿದೀವಿ, ಆ 4,500 rupees ಅಷ್ಟು ಮಷೀನ್, ಹಳೆ ಮಷೀನ್ ಅನ್ನ ಅದನ್ನ ಸೆಕೆಂಡ್ ಹ್ಯಾಂಡ್ ಗೆ ಮಾರಿದ್ರು, ಸ್ಕ್ರಾಪ್ ಹಾಕಿದ್ರು ತಗೊಳ್ಳೋ ಹಾಕಿಲ್ಲ, ಅದನ್ನ ಎತ್ಕೊಂಡೋಗಿ ತಿಪ್ಪೆ ಬಿಸಾಕಿದೀವಿ, ಓಕೆನಾ? ಅದರಿಂದ ನಮಗೆ 4,500 rupees ಅಷ್ಟು ಲಾಸ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಓಕೆನಾ, ಲಾಸ್ ಆನ್ ಪ್ಲಾಂಟ್ ಮೆಷಿನರಿ 4,500 rupees ಅಷ್ಟು ಲಾಸ್ ಆಗಿದೆ ಬರಿತಾ ಇದೀನಿ, ಓಕೆನಾ? ಐ ಥಿಂಕ್ ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಅನಿಸುತ್ತೆ. ಎ ಪ್ಲಾಂಟ್ ಪರ್ಚೇಸ್ ಫಾರ್ 2,30,000 rupees ಅಂತ ಹೇಳ್ತಿದ್ದಾರೆ. ಸಿ, ಒಂದು ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿದೀವಂತೆ 2,30,000 rupees ಪರ್ಚೇಸ್ ಮಾಡಿದೀವಂತೆ. ಪರ್ಚೇಸ್ ಮಾಡಿದ್ರೆ
ನೀವೇ ಯೋಚನೆ ಮಾಡಿ, ಇಲ್ಲಿ 2,30,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀವಿ, ಇಲ್ಲಿ 6,10,000 ರೂಪಾಯಿ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಓಕೆನಾ? ಈ ಪಾಯಿಂಟ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ 2,30,000 ರೂಪಾಯಿ ಬದಲು 4,30,000 ರೂಪಾಯಿ ಹಾಕ್ತೀನಿ. ಆವಾಗ್ಲೇ ಈ ಪ್ರಾಬ್ಲಮ್ಗೆ ಒಂದು ಏನ್ ಬರ್ತದೆ, ವ್ಯಾಲ್ಯೂ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಮಷಿನರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ, ಈ ಅಕೌಂಟ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಮೀನಿಂಗು ಇರಲ್ಲ. ಓಕೆನಾ? ನಾನು ಪ್ರಾಬ್ಲಮ್ನ 4,30,000 ಮಾಡ್ಕೊಂಡಿದ್ದೀನಿ. ಈಗ ಇಷ್ಟೇ ಇರೋದು. ಓಕೆನಾ? ನಾನೇನ್ ಮಾಡಿದ್ದೀನಿ ಅಂದ್ರೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದ್ರೆ ಯಾವ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ? ಡೆಬಿಟ್ ಸೈಡ್ ಅಲ್ಲಿ 7,30,000 ಬರ್ತಾ ಇದೆ, ಈ ಕಡೆ ಎಲ್ಲಾ ಮಾಡಿದ್ರು 7,00,000 ದಾಟಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಡೆಬಿಟ್ ಸೈಡ್ ಅಲ್ಲಿ 7,42,000 ಮಾಡ್ತಾ ಇದ್ದೀನಿ. ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡಿದ್ರೆ, 5, 7, 12, 6, 6, 4, 14, 1, 7, 45,500 ರೂಪಾಯಿ ಅಷ್ಟು ಏನಾಗಿರ್ಬೋದು ಡಿಪ್ರಿಸಿಯೇಷನ್ ಆಗಿರುತ್ತೆ. ಅದನ್ನೇ ನಾನು ಏನಂತ ಬರೀತಾ ಇದ್ದೀನಿ, ಡಿಪ್ರಿಸಿಯೇಷನ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀನಿ. ಸಿ, ಇಷ್ಟು ಮಾಡಿದ್ರೆ ನೋಡ್ರಪ್ಪ 7 ಮಾರ್ಕ್ಸ್ ಬರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನು ಲಾಸ್ಟ್ ಪಾಯಿಂಟ್ ಅಲ್ಲಿ ಪರ್ಚೇಸಸ್ 2,30,000 ಅಂತ ಹೇಳಿರೋದನ್ನ 2,30,000 ತಗೊಂಡ್ರಿ ಅಂತ ಹೇಳಿ, ತುಂಬಾ ನಾನು ಹೇಳ್ತಾ ಇದ್ದೀನಲ್ಲ, ಸಿಕ್ಕಾಪಟ್ಟೆ ತಪ್ಪಾಗುತ್ತೆ ಕ್ವಶನ್. ಅದಕ್ಕೋಸ್ಕರ 4,30,000 ಅಂತ ಹಾಕೋಬಹುದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಕಾಪಿ ಮಾಡ್ಕೊಳ್ತೀನಿ.